ನೋಡಿ ಸಾಂಬಾರು ಪ್ರೀ ಮಿಕ್ಸು, ಇದೊಂದಿದ್ರೆ ಸಾಕು, ಎಷ್ಟು ಈಸಿ ಸಾಂಬಾರು ಮಾಡಿಬಿಡ್ಬೋದು ಗೊತ್ತಾ. ನಾನು 1/2 kg ತೊಗರಿಬೇಳೆ ತಗೋತಾ ಇದ್ದೀನಿ. ಇದನ್ನು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಒಂದು 70% ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದು ಘಮ ಬಿಟ್ಕೊಳ್ಳುತ್ತೆ, ಒಂದು 50% ಆಗೋದ್ರೊಳಗೇ ನೋಡಿ ಕಲರ್ ಚೇಂಜ್ ಆಗುತ್ತೆ, ಘಮ ಬಿಟ್ಕೊಳ್ಳುತ್ತೆ. ಇದಕ್ಕೆ 2/2 ಸ್ಪೂನು ಉದ್ದಿನ ಬೇಳೆ ಹಾಕ್ಕೋಬೇಕು. ಅದನ್ನೂ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕಡಲೆಬೇಳೆ 2 ಸ್ಪೂನ್ ಹಾಕ್ಕೋಬೇಕು. 2 ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡು ಅದನ್ನೂ ಎಲ್ಲನೂ ನಿಧಾನಕ್ಕೆ ಲೋ ಫ್ಲೇಮ್ ಮಾಡಿ ಫ್ರೈ ಮಾಡ್ಕೋಬೇಕು. ನೋಡಿ 2 ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ಮಿಕ್ಸ್ ಮಾಡಿಕೊಂಡು. ಮಕ್ಕಳು ಹೊರಗಡೆ ಇರ್ತಾರಲ್ಲ ಓದೋಕ್ಕೋ ಜಾಬ್ಗೋ, ಅವ್ರಿಗೆ ಮಾಡಿಕೊಟ್ಬಿಟ್ರೆ ಅಂತೂ ಎಷ್ಟು ಈಸಿ ಆಗಿ ಇದು. 1 ಸ್ಪೂನ್ಗೆ 1/2 ಲೀಟ್ರ್ ನೀರು ಹಾಕ್ಕೊಳ್ಳೋದು, ಕುದಿಸೋದು, ಸಾರಿ ಅನ್ನಕ್ಕೆ ಹಾಕ್ಕೊಂಡು ತಿನ್ನೋದು, ಇಲ್ಲ ಇಡ್ಲಿಗೆ ಹಾಕ್ಕೊಂಡು ತಿನ್ನೋದು. ಇದಕ್ಕೋಸ್ಕರ ನೋಡಿ ಮೆಂತ್ಯ 1/3 ಸ್ಪೂನು, ಮೆಣಸು 1/4 ಸ್ಪೂನು, ಜೀರಿಗೆ ದೊಡ್ಡ ಸ್ಪೂನಲ್ಲಿ 1 ಸ್ಪೂನು, ಇಲ್ಲ ಮಾಮೂಲಿ ಸ್ಪೂನಲ್ಲಾದರೆ 2 ಸ್ಪೂನು. ಇದೆಲ್ಲ ನಾನು ಊಟ ಮಾಡೋ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ. ಧನಿಯಾ 3 ಸ್ಪೂನ್ ಹಾಕ್ಕೋಬೇಕು. 1/2 kg ನೋಡಿ ಇಷ್ಟೆಲ್ಲ ಹಾಕ್ತಾಯಿರೋದು. ನಿಮಗೆ ಅಲ್ಲಿಗೂ ಅಂದಾಜು ಸಿಗಬೇಕು ಅಂದರೆ 1/2 kg ಬೇಳೆ ಹಾಕಿದರೆ ಎಷ್ಟು ಸಾಂಬಾರು ಪುಡಿ ಹಾಕ್ತೀರಾ, ಎಷ್ಟು ಹುಳಿ ಹಾಕ್ತೀರಾ, ಆ ಥರ ನೋಡಿಕೊಂಡೂ ಹಾಕ್ಕೋಬೋದು. ನಾನು ನೋಡಿ ಇಲ್ಲಿ ಖಾರದ ಮೆಣಸಿನ್ಕಾಯಿ, ಗುಂಡು ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಮೂರೂ ಹಾಕ್ತಾಯಿದ್ದೀನಿ. ಬರೀ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದರೆ ಕಲರ್ ಜಾಸ್ತಿ ಬರುತ್ತೆ, ಆದರೆ ಒಂಥರ ಒಗರಾಗಿ ಬರುತ್ತೆ, ಟೇಸ್ಟ್ ಬರಲ್ಲ. ನಾವು ಮೊದಲಾದರೆ ಯೂಸ್ ಮಾಡ್ತಾನೇ ಇರಲಿಲ್ಲ ಬ್ಯಾಡಿಗೆ, ಈ ನಡುವೆ ಹಾಕ್ತಾಯಿದ್ದೀವಿ. ಇದಕ್ಕೊಂದು ದೊಡ್ಡ ನಿಂಬೆಗಾತದಷ್ಟು ಹುಣಸೆ ಹುಳಿ ನೋಡಿ ಒಣಗಿಸ್ಬಿಟ್ಟು ಹಾಕಿ, ಏನಾದ್ರು ಇದೆಲ್ಲ ಇದ್ದರೆ ತೆಗೆದುಬಿಟ್ಟು ನಾರೆಲ್ಲ ಇದ್ದರೆ ಹಾಕ್ಬಿಟ್ಟು. ಇಲ್ಲಿ ನೋಡಿ ಸಾಸಿವೆ 1 ಸ್ಪೂನ್ ಹಾಕ್ತಾಯಿದ್ದೀನಿ. ನಾನು ಇದೂ ಹಾಕಿದ್ದೀನಿ, ಇನ್ನೂ ಒಣಕೊಬ್ಬರಿನೂ ಒಂದು ಇಡಿ, ಅದು ಕ್ಲಿಪ್ ಮಿಸ್ ಆಗಿದೆ, ಒಣಕೊಬ್ಬರಿನೂ ಒಂದು ಇಡಿ ಹಾಕ್ಕೊಳ್ಳಿ. ಇದು ಒಂದು ಸ್ಟವ್ ಆರಿಸ್ಬಿಟ್ಟು ಅರಶಿನ 1/2 ಸ್ಪೂನು, ಕರಿಬೇ 1 ಇಡಿ ಹಾಕ್ಕೊಳ್ಳಿ, ಒಣಗಿಸ್ಬಿಟ್ಟು ಹಾಕ್ಕೊಳ್ಳಿ. ನೆರಳಲ್ಲಿ ಒಣಗಿಸಿ ಹಾಕ್ಕೊಂಡ್ರೆ ಈ ಥರ ಕಲಸಿಬಿಟ್ರೆ ಸಾಕು, ಬಿಸಿ ಆಗುತ್ತೆ ನೋಡಿ. ಇಷ್ಟೆಲ್ಲ ಹಾಕ್ಬಿಟ್ಟು ಇವಾಗ ಈ ತಣ್ಣಗಾಗೋದ್ರೊಳಗೆ ಒಂದು ಬೌಲೊಳಗೆ ತೆಗೆದಿಟ್ಕೊಳ್ಳೋಣ ಉಪ್ಪು, ಅದಕ್ಕೆ ಬೇಕಾದಷ್ಟು ಉಪ್ಪು. ಇಷ್ಟು ಕಮ್ಮಿ ಆಯಿತು, ಇನ್ನೂ ಇದರಲ್ಲಿ ಅರ್ಧ ಹಾಕ್ಬೇಕಾಗಿತ್ತು, ನಾನು ಮತ್ತೆ ಹಾಕಿದ್ದೀನಿ, ನೀವು ನೋಡಿ ಆಮೇಲೆ ಹಾಕ್ಕೋಬೋದು ಬಿಡಿ. ಬೇಕಾದ್ರೆ ಬೆಲ್ಲ 1/2 ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ, ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ, ಆದ್ದರಿಂದ 1/2 ಸ್ಪೂನ್ ಬೆಲ್ಲದ ಪುಡಿ. 1/2 kg ಬೇಳೆಗೆ ಲೆಕ್ಕ ಇದೆಲ್ಲ ನೆನ್ಪಿಟ್ಕೊಳ್ಳಿ. ಆಮೇಲೆ ಇಂಗು 1 ಗ್ರಾಮದ ಬರುತ್ತಲ್ಲ SSV ಇಂಗು, ಇದಾಕಿ ಏನು ಟೇಸ್ಟ್ ಇರುತ್ತೆ ಗೊತ್ತಾ. ಈ ಇಂಗು 1 ಪಾಕಿಟು, ಇವೆಲ್ಲ ತಣ್ಣಗಾದಮೇಲೆ ಪೌಡ್ರ್ ಮಾಡ್ಕೊಂಡು ಬರಬೇಕು. ಬೆಲ್ಲ ಉಪ್ಪು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಪೌಡ್ರ್ ಮಾಡ್ಕೊಂಡು ಬರಬೇಕು ನೋಡಿ. ಇಂಗು ಕೂಡ ಹಾಕ್ಬಿಡಿ. ಇವಾಗ ಅದು ಪೌಡ್ರ್ ಮಾಡಿ ಇಟ್ಟಿದ್ದೀನಿ, ಅಷ್ಟರೊಳಗೆ ಒಂದು ನೋಡಿ ಒಗ್ಗರಣೆ, ಅದಕ್ಕೆ ಬಾಣಲಿ ಇಟ್ಬಿಟ್ಟು ಎಣ್ಣೆ 1/5 ಸ್ಪೂನ್ ಹಾಕಿ, ಸಾಸಿವೆ 1 ಸ್ಪೂನ್ ಅಷ್ಟು ಹಾಕಿ, ಕರಿಬೇವು 1 ಇಡಿ ಹಾಕ್ಕೊಳ್ಳಿ. ಇದೆಲ್ಲ ಕರಿಬೇವು ಸ್ವಲ್ಪ ಇದಾಗಬೇಕು ಕ್ರಿಸ್ಪಿ. 1 ಗ್ರಾಮದ ಫುಲ್ಲು ಇಂಗು ಹಾಕ್ಬಿಟ್ಟೆ, ಇವಾಗ ಈ ಪೌಡ್ರ್ ಎಲ್ಲ ಹಾಕಿ ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿಬಿಟ್ಟು ತಣ್ಣಗಾದಮೇಲೆ ಒಂದು ಏರ್ ಟೈಟ್ ಬಾಕ್ಸ್ಗೆ ಹಾಕಿಟ್ಕೊಳ್ಳಿ, ಇಲ್ಲ ಮಕ್ಕಳಿಗಾದರೆ ಏರ್ ಟೈಟ್ ಕವರು, ಜಿಪ್ಲಾಕ್ ಕವರ್ಗೆ ಹಾಕಿ ಕಳಿಸಿ ಮಾಡ್ಕೋತಾರೆ. 1 ವರ್ಷ ಇದ್ದರೂ ಏನಾಗಲ್ಲ, ಫ್ರಿಜ್ಜಲ್ಲಿ ಇಟ್ಕೊಳ್ಳೋಕೆ ಹೇಳಿ, 6 ತಿಂಗಳು ಹೊರಗಿದ್ರೂ ಏನೂ ಆಗೋದಿಲ್ಲ, ಆರಾಮಾಗಿ ಮಾಡ್ಕೋಬೋದು. ಅದೇ ಅಷ್ಟು ದಿನ ಏನಕ್ಕಿರುತ್ತಲ್ವಾ. ಇವಾಗ ಸಾಂಬಾರು ಮಾಡೋಕ್ಕೆ ಎಣ್ಣೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು, ಸಾಂಬಾರು, ಈರುಳ್ಳಿ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇದಕ್ಕೆ ಬೇಕಾದ್ರೆ ಏನು ತರಕಾರಿ ಹಾಕ್ಕೋತೀರೋ ಹಾಕ್ಕೊಳ್ಳಿ. ಟೊಮೊಟೊ 1/2 ದೊಡ್ಡದು ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಾನು. ನಾನು 3 ಸ್ಪೂನು ಪುಡಿಗೆ ಮಾಡ್ತಾಯಿದ್ದೀನಿ, 1/4 ಲೀಟ್ರು ಕರೆಕ್ಟಾಗಿ ಸಾಂಬಾರು ಆಗುತ್ತೆ, ಇಬ್ಬರಿಗಾಗುತ್ತೆ ನೋಡಿ. ನಾನು ಇಡ್ಲಿಗೆ ಮಾಡ್ತಾಯಿರೋದು ನೋಡಿ ಸಾಂಬಾರು ಪುಡಿ. ನಾನು ಈ ಬಾಟ್ಲ್ ತುಂಬ ಹಾಕ್ಕೊಂಡಿದ್ದೆ, ನಾನು ದಿನ ಎಲ್ಲ ಹಾಕೋಕೆ ಬೋರಾದಾಗೆಲ್ಲ ತರಕಾರಿ ಹಾಕೋದು, ಇದು ಕಲಸೋದು, ಸಾಂಬಾರು 1 ವಿಸಿಲ್ ಕೂಗಿಸ್ಬಿಡೋದು ಅಷ್ಟೇ ನೋಡಿ. ನಾನು ಊಟ ಮಾಡೋ ಸ್ಪೂನಲ್ಲಿ 3 ಸ್ಪೂನ್ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ. ಈ ಪೌಡ್ರ್ ಬೇಕಾದ್ರೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಇದು ಹಾಕ್ಕೊಂಡು ತಿನ್ಬೋದು, ಎಲ್ಲ ಫ್ರೈ ಮಾಡಿರ್ತೀವಲ್ವ, ಚಟ್ನಿ ಪುಡಿ ಥರನೂ ಚೆನ್ನಾಗಿರುತ್ತೆ. ಇವಾಗ ನೋಡಿ ಇದೇನು ನೀರು ಹಾಕಿ ಸ್ಪೂನಲ್ಲೇ ಕಲಸ್ಬೋದು ಬಿಡಿ, ಎಲ್ಲ ಫ್ರೈ ಆಗಿದೆ ಅಲ್ವಾ, ಉಂಡೆ ಏನು ಕಟ್ಟೋದಿಲ್ಲ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ, 1 ಉಂಡೆ ಬರಲ್ಲ ನೋಡಿ, ಅದು ಒಗ್ಗರಣೆ ಆಗ್ತಾಯಿದೆ ಅಲ್ವಾ. ಇದು ಕಲಸಿಬಿಟ್ಟು ಇದಕ್ಕೆ ಹಾಕೋದು, ಮತ್ತು ನೋಡಿ ಅದಕ್ಕೆ ಇನ್ನೂ 1/2 ಲೋಟ ನೀರು ಹಾಕ್ತೀನಿ. ಟೋಟ್ಲ್ 1/2 ಲೀಟ್ರ್ಗಿಂತ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನೀರು ನಾನು, ಕರೆಕ್ಟಾಗಿತ್ತು. ಉಪ್ಪು ಕಮ್ಮಿ ಇತ್ತು, ಆದರೆ ಉಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೇ ಸ್ವಲ್ಪ. ನೀವು ಉಪ್ಪು ನೋಡಿ ಹಾಕ್ಕೊಳ್ಳಿ, ಕಮ್ಮಿ ಆದರೆ ಲಾಸ್ಟಿಗೆ ಹಾಕ್ಕೋಬೋದು ಬಿಡಿ ನೋಡಿ. ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು 1/4 ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಕಲಸಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 1 ವಿಸಿಲ್ ಹಾಕ್ಸಿದ್ರೆ ಸಾಕು, ಎಲ್ಲ ಬೆಂದಿದೆ, ಎಲ್ಲ ಫ್ರೈ ಮಾಡಿರೋದೆ ಅಲ್ವಾ.
ಒಂದು ಬಿಸಿಲು ಹಾಕ್ಸಿದ್ರೆ ಸಾಕು, ಸಖತ್ತು ಟೇಸ್ಟ್ ಬರುತ್ತೆ. ನಿಜವಾಗೂ ನಾವು ಮಾಮೂಲಿ ಎಲ್ಲ ಅವಾಗವಾಗ ಹಾಕಿ ಹಾಕಿ ಮಾಡೋಕ್ಕಿಂತಲೂ ಚೆನ್ನಾಗಿರುತ್ತೆ. ಇವಾಗ ಒಂದೊತ್ತಿಗೆ ನಾನು ಮಾಡೋದು ಒಂದೊಂದು ಹಿಡಿನೇ ಬೇಳೆ ಹಾಕಬೇಕು, ಅದಕ್ಕೋಸ್ಕರ ನಾನು ಮಾಡಿಟ್ಕೊಂಡ್ಬಿಡ್ತೀನಿ. ನೀ ರಸಮ್ಮು ಬೇಳೆ ಸಾರು ಅವು ಏನಾರು ಮಾಡೋವಾಗ ಮಾಡ್ಕೋತೀನಿ ಅಷ್ಟೇ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಮಾಡ್ಕೊಂಡು ನೋಡಿ. ನಾನು ಇಡ್ಲಿಗೆ ಮಾಡಿದೆ, ಇಡ್ಲಿಗಂತೂ ಇನ್ನೂ ಚೆನ್ನಾಗಿರುತ್ತೆ. ಇದು ಅನ್ನಕ್ಕೂ ಇಡ್ಲಿಗೂ ಎಲ್ಲಕ್ಕೂ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಬೀನ್ಸ್ ಬೇಕಾದ್ರೆ ಬೀನ್ಸು, ಎಲ್ಲ ತರಕಾರಿ ಬೇಕಾದ್ರೆ ಎಲ್ಲನೂ ಹಾಕ್ಕೋಬೋದು. ಯಾವುದು ಇಷ್ಟವೋ ಆ ತರಕಾರಿ ಹಾಕ್ಕೊಂಡು ಮಾಮೂಲಿ ಸಾಂಬಾರು ನಾವು ಹೇಗೆ ಮಾಡ್ತೀವೋ ಆ ಥರ ಮಾಡೋದಷ್ಟೇ. ಉಪ್ಪು ಖಾರ ಹುಳಿ ಏನೂ ಹಾಕೋಷ್ಟಿಲ್ಲ ಇಡ್ಲಿಗೆ ನೋಡಿ. ತಗೊಂಡು ಸಾಂಬಾರು ಜೊತೆ ಜ್ಯೂಸಿ ಜ್ಯೂಸಿಯಾಗಿ ಬಾಯಿಗೆ ಇಟ್ಕೊಂಡ್ರೆ ಇರುತ್ತೆ. ಮಾಡ್ಕೊಂಡ್ಬಿಟ್ಟು ನನಗೆ ಕಾಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ, ಇವಾಗ ಏನು ಅನಿಸ್ತು ಅಂತ ಕೂಡ.